ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಈ ವರ್ಷ ಬರುತ್ತಾ ಕ್ರೆಡಿಟ್ ಆಗುತ್ತಾ ಅಂತ ಕೇಳ್ತಾಯಿದ್ರು. ಎಸ್, ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಬರುತ್ತಾ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನಂತರ ನೀವು ಚಾನಲ್ಗೆ ಹೊಸಬ್ಬರಾಗಿರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದರೆ ಲೈಕ್ನ ಮಾಡಿ. ನಿಮ್ಗೆ ಗೊತ್ತಿರೋ ಪ್ರಕಾರ ಮಾನ್ಯ ಸಚಿವರು ಹೇಳಿರೋ ಪ್ರಕಾರ ಈ ಬಾರಿ ಮೇಂಟೆನೆನ್ಸ್ ಅಮೌಂಟ್ ಬರ್ತದೆ. ಎಸ್ ಎಷ್ಟು ವಿದ್ಯಾರ್ಥಿಗಳಿಗೆ ವರ್ಷ ಬರ್ತಾ ಇದೆ ಅದೇ ರೀತಿ ಈ ವರ್ಷ ಕೂಡ ಬರುತ್ತೆ. ಬಟ್ OBC ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಬಂದಿರೋದಿಲ್ಲ. ಈ ವರ್ಷ OBC ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳಿ ಅದೇ ರೀತಿ ನಿಮ್ಮದು ಅಟೆಸ್ಟೇಷನ್ ಮಾಡಿಸ್ತಿದ್ದಾರೆ. ನಿಮ್ಮದು ಅಟೆಂಡೆನ್ಸ್ದು ಅಟೆಸ್ಟೇಷನ್ ಕೂಡ ಮಾಡ್ಸೋಕೆ ಹೇಳಿದ್ದಾರೆ. ವಿದ್ಯಾರ್ಥಿಗಳು ಕೂಡ ಮಾಡಿಸಿದ್ದೀರ ಅನ್ಕೋತೀನಿ. ಯಾರು ಅಟೆಂಡೆನ್ಸ್ ಬಂದ್ಬಿಟ್ಟು ಈ ಅಟೆಸ್ಟೇಷನ್ ಮಾಡ್ತಿದ್ದೀರಾ ವಿದ್ಯಾರ್ಥಿಗಳಿಗೆ, ಅವ್ರಿಗೆ ಕೂಡ 15,000 ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ. ಇಲ್ಲ, ನಿಮಗೆ ಲೈವ್ ಆಗಿ ಪ್ರೂಫ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು SC ಎಷ್ಟು ವಿದ್ಯಾರ್ಥಿ ಆಗಿರುತ್ತೆ ಆ ವಿದ್ಯಾರ್ಥಿಗೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರ್ತದೆ. ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಹಾಸ್ಟೆಲ್, ಆ ವಿದ್ಯಾರ್ಥಿ ಹಾಸ್ಟೆಲರ್ ಆಗಿರ್ತಾರೆ. 13,500 ಬಂದುಬಿಟ್ಟು ಸ್ಯಾಂಕ್ಷನ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಅಂಡರ್ ಬರುತ್ತೆ. ಈ 13,500 ವಿದ್ಯಾರ್ಥಿಗೆ ಸ್ವಲ್ಪ ಬರುತ್ತೆ, ಇನ್ನೊಂದು ಸ್ವಲ್ಪ ಹಾಸ್ಟೆಲ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ, ಅದು ಬಿಟ್ಟಾಕಿ. ಒಟ್ಟಾರೆ SC ಎಷ್ಟು ವಿದ್ಯಾರ್ಥಿಗಳಿಗೆ ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿರೋದು ಲೈವ್ ಪ್ರೂಫ್ ನಿಮಗೆ ಕಂಡು ಮುಂದೆ ಕಾಣ್ತಾ ಇದೆ. ಅದೇ ರೀತಿ OBC ವಿದ್ಯಾರ್ಥಿಗಳಿಗೆ ಕೂಡ ಈ ಅಟೆಸ್ಟನ್ ಕೂಡ ಮಾಡಿಸಿದ್ದಾರೆ, ಅವರಿಗೆ ಕೂಡ ಬರುತ್ತೆ. ಡಿಪಾರ್ಟ್ಮೆಂಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಅವ್ರನ್ನ ಲೇಟರಲ್ಲಾಗಿ ಆ ಡಿಪಾರ್ಟ್ಮೆಂಟ್ ಅವರು ಲೇಟ್ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ, ಸ್ಟೇಟಸನ್ನು ಚೆಕ್ಔಟ್ ಮಾಡಿ ವೆರಿಫೈ ಮಾಡಿ ಅಪ್ಡೇಟ್ ಆಗ್ತಾ ಹೋಗ್ತಾರೆ, ಮಾಡ್ತಾ ಹೋಗ್ತಾರೆ. ಅದೇ ರೀತಿ OBC ವಿದ್ಯಾರ್ಥಿಗಳು ಕೂಡ ಈ ವರ್ಷ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ, ವೇಟ್ ಮಾಡಿ. ಅದೇ ರೀತಿ ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಮೇಂಟೆನೆನ್ಸ್ ಅಮೌಂಟ್ ಬಂದುಬಿಟ್ಟು ಈ ವರ್ಷ ಬರುತ್ತೆ. ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಈ ವರ್ಷ ಮೇಂಟೆನೆನ್ಸ್ ಅಮೌಂಟನ್ನು ಹಾಕ್ತಾರೆ. ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ ಆ ವಿದ್ಯಾರ್ಥಿಗಳಿಗೆ ಖಂಡಿತ ಮೇಂಟೆನೆನ್ಸ್ ಅಮೌಂಟ್ ಬರುತ್ತೆ. ವೇಟ್ ಮಾಡಿ ಡಿಪಾರ್ಟ್ಮೆಂಟವರು ಅಪ್ಡೇಟ್ ಪಡೆದಾಗ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.